So, to honestly answer you, buddy, as my dad said, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಪೊಲೀಸ್ ಆಗ್ತೀನಿ ಅದಾಗ್ತೀನಿ ಇದಾಗ್ತೀನಿ ಅಂತೆಲ್ಲ ಹೇಳ್ಬೋದು. ಬಟ್ ಮೂವೀಸ್ ಇಸ್ ಮೈ ಲೈಫ್. ಐ ಯು ನೋ ಐ ಕಾಂಟ್ ಗೋ ಟು ಬೆಡ್. ಒಂದು ದಿನಕ್ಕೆ ಒಂದು ಫಿಲಮ್ ನೋಡಿಲ್ಲ ಅಂದರೆ ನಾನು ಇನ್ನೂ ನಿದ್ದೆ ಮಾಡೋಕ್ಕಾಗಲ್ಲ. ಎವ್ರಿ ಡೇ ಯಾವ್ದಾದ್ರು ಭಾಷೆ ಇರಲಿ ಒಂದು ಫಿಲಮ್ ನೋಡಲೇಬೇಕು. ಇಟ್ಸ್ ಪಾರ್ಟ್ ಆಫ್ ಮೈ ಲೈಫ್. ಇಟ್ಸ್ ಜಸ್ಟ್ ಆ್ಯಸ್ ಇಟ್ ಈಸ್ ಮೈ ಡ್ಯಾಡ್ಸ್ ಲೈಫ್. ಆ್ಯಂಡ್ ಇವಾಗ ನನ್ನ ಮಗ ಈ 6 ಇಯರ್ಸ್ ಓಲ್ಡ್, ಅವನಿಗೆ ಒಂದು ಕ್ಯಾಮ್ರಾ ಕೊಡ್ಸಿದ್ದೀನಿ, ಹೀ ಲಿಟ್ರಲಿ ಹ್ಯಾಸ್ ಟು ಶೂಟ್ ಸಮಥಿಂಗ್, ಯು ನೋ ಹೀ ಹ್ಯಾಸ್ ದಟ್. ಇಟ್ ಜಸ್ಟ್ ರನ್ಸ್ ಇನ್ ದ ಜೀನ್ಸ್. ಐ ಡೋಂಟ್ ನೋ ಹೌ ಮಚ್ ಯು ಬಿಲೀವ್ ಇಟ್, ಬಟ್ ಇಟ್ ಜಸ್ಟ್ ರನ್ಸ್ ಇನ್ ಅ ಬ್ಲಡ್. ಸೊ ಎನಿ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಯಾವ್ದಾದ್ರು ಇರಲಿ, ಡೈರೆಕ್ಷನ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಅದರಲ್ಲಿದ್ದರೆ ಐ ಫೀಲ್ ರೀಚಾರ್ಜ್ಡ್, ಬ್ಯಾಟ್ರಿ ರೀಚಾರ್ಜ್ ಆದಂಗೆ. ಒಂದು 2 ವರ್ಷ ಅದನ್ನು ಮಾಡಿಲ್ಲ ಅಂದರೆ ಏನಾರು, ಇವಾಗ ನಾನು ಮನೆಯಲ್ಲಿದ್ದೆ ಅಂತ, ಇಟ್ ವಾಸ್ ಅಂಟ್ ಐ ವಾಸ್ ಇನ್ ಕೋವಿಡ್ ಟೈಮ್, ಐ ವಾಸ್ ಸ್ಟೇಯಿಂಗ್ ಎಟ್ ಹೋಮ್, ಬಟ್ ಐ ವಾಸ್ ಡೂಯಿಂಗ್ ಸ್ಟೋರಿ ಬಿಕಾಸ್ ಐ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ಸಿನಿಮಾ. ಇವಾಗ ನಾನು ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ಟೋರಿ ಬರಿತೀನಿ, ಅದು ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಮಾಡ್ತೀನಿ, ಒಂದು ಕೋರ್ಸ್ ಮಾಡ್ತೀನಿ, ಎಡಿಟಿಂಗ್ ಕೋರ್ಸ್ ಮಾಡ್ತೀನಿ, ಸಮಥಿಂಗ್ ಯು ನೋ ರಿಲೇಟೆಡ್ ಟು ಸಿನಿಮಾ. ಆ್ಯಂಡ್ ಐ ವುಡ್ ಸೇ, ಅಪ್ಪ ಹೇಳಿದ್ರು ನನ್ನ ಹೆಸರು ಯೂಸ್ ಮಾಡಲ್ಲ ಇವನು ಅಂತ. ದಟ್ ಈಸ್ ಮೇ ಬಿ ಡೈರೆಕ್ಟ್ಲಿ ಐ ಡೋಂಟ್ ಯೂಸ್, ಬಟ್ ವಾಟ್ ಎವರ್ ಐ ಆಮ್, ಇಲ್ಲಿ ಕೂತು ನಾನು ಮಾತಾಡ್ತಾ ಇರೋದು ಅಂದರೆ ನಾನು ಜಗ್ಗೇಶ್ ಮಗ ಅಂತಲೇ ಇಲ್ಲಿ ಕೂತಿರೋದು. ನಾನು ಏನೇ ಆ್ಯಕ್ಟಿಂಗ್ ಮಾಡ್ಬೋದು, ಕಾಮಿಡಿ ಕಿಲಾಡಿಗಳು ನೋಡಿದ್ರೆ 10ರಷ್ಟಲ್ಲ 1000ರಷ್ಟು ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ. ಓಕೆ, ಸೊ ಟ್ಯಾಲೆಂಟ್ ಈಸ್ ಸಮಥಿಂಗ್ ದಟ್ ಕೆನಾಟ್ ಬಿ ಮೆಷರ್ಡ್. ಅವರು ಅದು ಏನು, ಇವಾಗ ನಮ್ಮ ಅಪ್ಪನೇ ತೊಗೊಳ್ಳಿ, ಅವ್ರಿಗೆ ಯಾರಿದ್ರು ಸಪೋರ್ಟ್ ಯಾರೂ ಇರಲಿಲ್ಲ, ಬಟ್ ಹಿಸ್ ಟ್ಯಾಲೆಂಟ್ ಗಾಟ್ ಇಮ್ ಅಪ್. ಸೊ ಐ ವುಡ್ ಸೇ ಮೇ ಬಿ ಐ ಆಮ್ 0.1% ಆಸ್ ಟ್ಯಾಲೆಂಟೆಡ್ ಆಸ್ ದೀಸ್ ಪೀಪಲ್. ಐ ಹ್ಯಾಡ್ ಲಕ್, ಐ ಆಮ್ ಗ್ರೇಟ್ಫುಲ್ ಅಲ್ವಾ, ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ವೇಸ್ಟ್ ಮಾಡಬಾರ್ದು. ಅದು ಹೆಸ್ರಿಗೆ ಸರ್, ನೀವೇ ಹೇಳಿ, ಅದು ಹೆಸ್ರಿಗೆ ಅಷ್ಟೇ, ಅದು ನವರಸ ನಾಯಕ ಅಂತಾರೆ. ಯಾವ ಥರ ಕೊಟ್ಟಿದ್ದಾರೆ ಸರ್ ಹತ್ರ ಜಾಸ್ತಿ, ನಾವು ನೋಡ್ಕೊಂಡು ಬಂದರೆ ಅವ್ರನ್ನ ನೋಡಿರೋದು 90% ಹಾಸ್ಯ, ಇನ್ನು ಮಿಕ್ಕಿದ್ದು 10% ಅಷ್ಟೇ ಅಲ್ವಾ. ಈ ಫಿಲಮಲ್ಲಿ ಯು ವಿಲ್ ಹ್ಯಾವ್ ಅನ್ ಈವನ್ ಸ್ಪ್ಲಿಟ್. ಇವಾಗ ನಿಮಗೆ 50% ಕಾಮಿಡಿ ಇದ್ದರೆ ದೆರ್ ವಿಲ್ ಬಿ 50% ಆಫ್ ಆಲ್ ದಿ ಅದರ್ ಥಿಂಗ್ಸ್ ಆಲ್ಸೋ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಕಾಮಿಡಿ. ಇಟ್ ಈಸ್, ಇವಾಗ ಒಂದು ಮೆಸೇಜ್ ಕೊಡ್ತೀನಿ ಅಂದರೆ ಈ ಕಾಲದಲ್ಲಿ ಯಾರಿಗೂ ಮೆಸೇಜ್ ಫಿಲಮ್ ಎಲ್ಲ ಇಷ್ಟ ಆಗಲ್ಲ. ಏ ಗುರು, ಹೋಗ್ ಗುರು, ನಮ್ಮ ಅಪ್ಪ ಅಮ್ಮನ ಸಾಕು ಕೊಡೋಕ್ಕೆ ಮೆಸೇಜ್ ಅಂತ. ಸೊ ದಿಸ್ ಇಸ್ ನಾಟ್ ಅ ಮೆಸೇಜ್, ದಿಸ್ ಇಸ್ ಜಸ್ಟ್ ಅ ವೇ ಆಫ್ ಲೈಫ್ ಅಂತ. ಇಟ್ಸ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್. ಐ ಡೋಂಟ್ ಗಿವ್ ಔಟ್ ಅ ಲಾಟ್ ಆಫ್ ಡೀಟೇಲ್ಸ್ ಅಬೌಟ್ ಇಟ್, ಬಟ್ ಆ್ಯಸ್ ಅ ಡೈರೆಕ್ಟರ್ ಒಂದು ಡ್ರೀಮ್ ವಿಲ್ ಬಿ, ಇವಾಗ ನಾನು ಏನೇ ಸೀನ್ ಬರಿಬೋದು, ಒಂದು ಸೀನ್ ಬರೆದಿದ್ದೀನಿ, ಆ ಸೀನ್ ಹೇಳಿದೆ ಅಪ್ಪಗೆ, ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ ಅವ್ರಿಲ್ಲ ಅಂದರೆ ಡಮ್ಮಿ ಸೀನ್ ಆಯ್ತದು. ಯು ನೀಡ್ ದಟ್ ಏನೋ ಗ್ರಾವಿಟಾಸ್ ಅಂತಾರೆ, ಇವಾಗ ಒಂದು ಅಮಿತಾಬ್ ಬಚ್ಚನ್, ಒಂದು ಕಮಲ್ ಹಾಸನ್, ನಮ್ಮ ಅಪ್ಪ ಈ ಥರ ಇರೋರು ಆ ಸೀನ್ನ ಪರ್ಫಾರ್ಮ್ ಮಾಡಿದ್ರೆ ಅದು ಲೆವೆಲ್ ಬೇರೆ. ನಾನು ಹೋಗಿ ಅದನ್ನು ಆ್ಯಕ್ಟ್ ಮಾಡಿದ್ರೆ ಏ ಪರವಾಗಿಲ್ಲ, ರೀ ರೆಕಾರ್ಡಿಂಗ್ ಚೆನ್ನಾಗಿತ್ತು, ಸೀನ್ ಚೆನ್ನಾಗಿತ್ತು ಅಂತಾರೆ. ಬಟ್ ದಟ್ ಈಸ್ ಐಮ್ ಜಸ್ಟ್ ಲಕ್ಕಿ, ಆಸ್ ಐ ಸೆಡ್, ನಮ್ಮ ಅಪ್ಪ ಒಪ್ಕೊಂಡ್ರು, ಅವ್ರಿಗೆ ಯಾವತ್ತೂ ಒಪ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ. ಅವ್ರಿಗೆ ಸ್ಟೋರಿ ಹೇಳೋವರೆಗೂ ಈ ವಾಸ್ ಸ್ಟಿಲ್ ಡೌಟ್ಫುಲ್, ಏ ಏನಾದ್ರು ಒಂದು ಮಾಡಪ್ಪ ನೀನೆಲ್ಲ ಹೇಳಬೇಡ ಅಂತ. ಬಟ್ ಅವ್ರ ಸ್ಟೋರಿ ಕೇಳಿದ್ಮೇಲೆ ಈ ವಾಸ್ ಕಾನ್ಫಿಡೆಂಟ್, ಆ್ಯಂಡ್ ಅವ್ರ ಬರ್ತಡೆಗೆ ಅನೌನ್ಸ್ ಮಾಡೋಣ ಅಂತ. ಅವ್ರ ಬರ್ತಡೆಗೆ ಮೂವಿ ಅನೌನ್ಸ್ ಮಾಡಿಬಿಟ್ಟು ವಿಲ್ ಸ್ಟಾರ್ಟ್ ಶೂಟಿಂಗ್ ಫ್ರಮ್ ಜೂನ್.